ಹಲೋ ಡಿಯರ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃದಯಪೂರ್ವಕ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಾಯಿ ಕಾರ್ಡ್ ಬಗ್ಗೆ ಇದೆಲ್ಲಿ ಸಿಗುತ್ತೆ ಯಾರೆಲ್ಲ ತಾಯಿ ಕಾರ್ಡ್ ತಗೋಬೇಕು ತಾಯಿ ಕಡಿನ ಬೆನಿಫಿಟ್ಸ್ಗಳೇನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಾಯಿ ಕಾರ್ಡ್ ಅಂದರೆ ಗರ್ಭಿಣಿ ಎಲ್ಲ ಡೀಟೇಲ್ಸ್ ಎಂಟ್ರಿಯಾಗಿ ಡೆಲಿವರಿ ನಂತರ ಡೆಲಿವರಿಯ ಎಲ್ಲ ಡೀಟೇಲ್ಸ್ ಎಂಟ್ರಿಯಾಗಿ ಮುಂದೆ ಮಗುವಿನ ಆರೋಗ್ಯ ಮಾಹಿತಿ ಕೂಡ ಎಲ್ಲವನ್ನೂ ಒಂದು ಪುಸ್ತಕದಲ್ಲಿ ಬರೆದಿಡುವ ಪದ್ಧತಿ ಇದರ ಉದ್ದೇಶ ಅಂದರೆ ಪ್ರತಿ ಗರ್ಭಿಣಿಗೆ ಹೆರಿಗೆ ತುಂಬ ಸಲೀಸಾಗಿ ನೆಡಿಬೇಕು ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅವರು ಯಾವುದೇ ರೀತಿಯ ಸ್ವಂತ ಖರ್ಚುಗಳನ್ನ ಮಾಡಬಾರ್ದು ಮತ್ತು ಕರ್ನಾಟಕದ ಮೂಲೆ ಮೂಲೆಗೂ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಸ್ಲಮ್ ಏರಿಯಾಗಳಲ್ಲಿ ಬಡವ ಶ್ರೀಮಂತರೆನ್ನದೇ ತಾಯಿ ಕಡಿನ ಎಲ್ಲರೂ ಪಡಿಬೇಕನ್ನೋದೇ ಇದರ ಉದ್ದೇಶ ಎಲ್ಲಿ ಮಾಡಿಸ್ಬೇಕು ಮತ್ತು ಏನೆಲ್ಲ ದಾಖಲೆಗಳು ಬೇಕಂದರೆ ಇದನ್ನು ನಿಮ್ಮ ಏರಿಯಾದ ಆಸಾ ಕಾರ್ಯಕರ್ತೆ ಇರ್ತಾರೆ ಅವರಲ್ಲಿ ಸಂಪರ್ಕಿಸ್ಬೋದು ಅಥವಾ ಪಿ ಎಸ್ ಸಿ ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ ಆಫೀಸರ್ಸ್ ಇರ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಚಾರಿಸಿ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಸಂಪರ್ಕಿಸಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಏನೆಲ್ಲ ಬೇಕಂದರೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಾಲ್ಕು ಫೋಟೋಸ್ ಬೇಕು ಸ್ಕ್ಯಾನಿಂಗ್ ಡೀಟೇಲ್ಸ್ ಅಥವಾ ಹಾಸ್ಪಿಟಲ್ ಡೀಟೇಲ್ಸ್ ಏನಾದರೂ ಇದ್ದರೆ ತಂದರೆ ತುಂಬ ಒಳ್ಳೆಯದು ಇದರಿಂದ ತಾಯಿ ಕಾಡಿನ ಅನುಕೂಲಗಳೇನೆಂದರೆ ಇದರಲ್ಲಿ ಪ್ರೋತ್ಸಾಹಧನ ಅಥವಾ ಆರ್ಥಿಕ ನೆರವು ಮಾತೃವಂದನೆ ಯೋಜನೆಯಿಂದ ಹತ್ತಿರದ ಅಂಗನವಾಡಿಯಲ್ಲಿ ವಿಚಾರಿಸ್ಬೇಕು ಮಾತೃವಂದನೆ ಯೋಜನೆಯ ಅಡಿಯಲ್ಲಿ ಸಿಗುತ್ತೆ ಇದನ್ನು ಅಂಗನವಾಡಿಯಲ್ಲಿ ವಿಚಾರಿಸ್ಬೇಕಾಗತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹೆರಿಗೆ ವ್ಯವಸ್ಥೆ ಇರುತ್ತೆ ಗರ್ಭಿಣಿಯರ ಆರೈಕೆ ಬಾಣಂತಿಯರ ಆರೈಕೆ ನೀವೆಲ್ಲೇ ಹೋದರೂ ತಾಯಿ ಕಾಡು ಕೇಳೇ ಕೇಳ್ತಾರೆ ಹಾಗಾಗಿ ತಪ್ಪದೇ ಮಾಡಿಸ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಈ ತಾಯಿ ಕಾಡು ಫ್ರೀ ಆಫ್ ಕಾಸ್ಟು ಉಚಿತವಾಗಿ ಸಿಗುತ್ತೆ ಡಾಕ್ಟರ್ಸ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇರುತ್ತೆ ಯಾವುದೇ ಇನ್ಫಾರ್ಮೇಷನ್ಸ್ ಹಿಸ್ಟ್ರಿ ಇಲ್ಲ ಅಂದರೆ ಗೊತ್ತಾಗಲ್ಲ ಈಗ ಎಕ್ಸಾಂಪಲ್ಲು ಎಚ್ ವಿ ತುಂಬ ಕಡಿಮೆ ಇರುತ್ತೆ ಆರಿಂದ ಸೆವೆನ್ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಇರುತ್ತೆ ಸಡನ್ನಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಸೊ ಸಂಪೂರ್ಣವಾಗಿ ಎಂಟ್ರಿ ಆಗಿದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದರಲ್ಲಿ ಮುಖ್ಯವಾದ ಅಂಶಗಳಂದರೆ ಗರ್ಭಿಣಿಯರೇ ಗಮನಿಸಿ ಸಂಪೂರ್ಣ ಸುರಕ್ಷಿತ ಉಚಿತ ಹೆರಿಗೆಗಾಗಿ ಪಡೆಯರಿ ಕರ್ನಾಟಕ ಸರ್ಕಾರದ ತಾಯಿ ಕಾಡು ಮುಖ್ಯವಾಗಿ ಮಗುವಿಗೆ ಐದು ವರ್ಷದವರಿಗೆ ಅವಶ್ಯಕತೆ ಇರುವ ವ್ಯಾಕ್ಸಿನೇಷನ್ ಎಂಟ್ರಿ ಮಾಡೋಕ್ಕೆ ಇದು ತುಂಬ ಸಹಾಯಕ ಆಗುತ್ತೆ ಇದು ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಎಲ್ತ್ ಅಂತ ರಿಜಿಸ್ಟ್ರೇಷನ್ ಆಗುತ್ತೆ ಆರ್ ಸಿ ಎಚ್ ಐ ಡಿ ಬರುತ್ತೆ ಡೆಲಿವರಿಗೆ ಬಂದಾಗ ಕಾರ್ಡು ಸಮ್ಟೈಮ್ಸ್ ಕಾರ್ಡ್ ಮರೆತರೂ ಆರ್ ಸಿ ಎಚ್ ಐ ಡಿ ನಂಬರ್ ಇದ್ದರೆ ಸಾಕು ಎಲ್ಲ ಹಿಸ್ಟ್ರಿ ಸಿಗುತ್ತೆ ಕಾರ್ಡು ಮರಿಬಾರ್ದು ತಗೊಂಡು ಹೋಗಬೇಕು ಬಟ್ ಸಮ್ಟೈಮ್ಸು ಇದ್ರೆ ತಾಯಿ ಕಾರ್ಡ್ದು ಐ ಡಿ ಇಂಪಾರ್ಟೆಂಟು ಈ ತಾಯಿ ಕಾರ್ಡನ್ನ ತುಂಬ ಇಡಿ ಇದು ಒಂದೇ ಸಲ ಒಂದು ಪ್ರೆಗ್ನೆಂಟ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಇದರಲ್ಲಿ ನ್ಯೂ ಬಾರ್ನ್ ಕೇರ್ ಬಗ್ಗೆ ಇಂಜೆಷನ್ ಬಗ್ಗೆ ಡಯೇರಿಯಾ ಡಯರಿಯಾ ಮತ್ತು ನಿಮೋನಿಯಾ ಬಗ್ಗೆ ಮಕ್ಕಳಿಗೆ ಕಾಯಿಲೆ ಬರುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಿಮ್ಮ ಟೈಮ್ ಸಿಕ್ಕಿದಾಗ ಓದಬೇಕು ಓದಿ ಪ್ರತಿ ಸಾರಿ ಚೆಕಪ್ಗೆ ಹೋದಾಗ ಈ ತಾಯಿ ಕಾರ್ಡ್ ತಂದಾಗ ನಾವು ಎಂಟ್ರಿ ಮಾಡಿಕೊಡ್ತೀವಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಿ ಪಿ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಡ್ಯೂ ಡೇಟ್ ಯಾವಾಗ ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಉತ್ಸಾಹ ಬರುತ್ತೆ ಮತ್ತು ಗರ್ಭಾವಸ್ಥೆ ಬಗ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ತುಂಬ ಸಹಾಯಕವಾಗುತ್ತೆ ಗರ್ಭಿಣಿಗೆ ಅವಶ್ಯ ಇರುವ ಹೆರಿಗೆ ಸಮಯದಲ್ಲಿ ಔಷಧೋಪಚಾರಗಳಿರ್ಬೋದು ಮತ್ತು ಹೆರಿಗೆಗೆ ಸಂಬಂಧಪಟ್ಟ ಸಾಮಗ್ರಿಗಳಿರ್ಬೋದು ಹಾಸ್ಪಿಟಲ್ ಅದ್ ಅಡ್ಮಿಟ್ ಆದಾಗ ರಕ್ತದ ಪಾಕೆಟ್ಗಳ ವ್ಯವಸ್ಥೆ ಇರ್ಬೋದು ಐದನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಹೆರಿಗೆ ಸಮಯದಲ್ಲಿ ದಾಖಲಾಗಿರುವ ಗರ್ಭಿಣಿಯರಿಗೆ ಊಟ ತಿಂಡಿ ಕಾಫಿ ಟೀ ಅದೆಲ್ಲ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಸ ಉಚಿತ ಸಾರಿಗೆ ವ್ಯವಸ್ಥೆ ಕೂಡ ಇರುತ್ತೆ ನಗು ಮಗು ಅನ್ನೋ ವೆಹಿಕಲ್ ಇದೆ ಆರೋಗ್ಯ ಸೇವೆಗಳ ಯಾವುದೇ ಮಾಹಿತಿಗಾಗಿ ಅಥವಾ ಸಮಸ್ಯೆ ಇದ್ದಲ್ಲಿ ಆರೋಗ್ಯ ಸಹಾಯವಾಣಿ ನೂರ ನಾಲ್ಕು ಒನ್ ನಾಟ್ ಫೋರ್ಗಿಂದ ಸಂಪರ್ಕಿಸಿ ಓಕೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ